ಹಾಯ್ ಗೈಸ್, ವೆಲ್ಕಮ್ ಟು ಎಕಟಿವಿ ಕನ್ನಡ. ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ವಿಕ್ರಾಂತ್ ರೋಣ. ಈ ಮೂವಿ ಫೆಬ್ರವರಿ 24ಕ್ಕೆ ಪ್ಯಾನ್ ಇಂಡಿಯಾ 3Dಲಿ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಕ್ರಾಂತ್ ರೋಣ ಫಿಲಮ್ಗೆ ಕ್ಲಾಶ್ ಆಗ್ತಾ ಇರೋ ಸ್ಟಾರ್ ಫಿಲಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೂ ನೋಡಿ. ಭೀಮ್ಲಾ ನಾಯಕ್ ಇದು ಅಪ್ಕಮಿಂಗ್ ತೆಲುಗು ಆಕ್ಷನ್ ಥ್ರಿಲ್ಲರ್ ಫಿಲಮ್. ಮೂವಿಯ ಲೀಡ್ನಲ್ಲಿ ಪವನ್ ಕಲ್ಯಾಣ್ ಆ್ಯಂಡ್ ರಾಣಾ ದಗ್ಗುಬಟ್ಟೆ ಅವರು ಆ್ಯಕ್ಟ್ ಮಾಡಿದ್ದು. ಈ ಮೂವಿ ಫೆಬ್ರವರಿ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಮೂವಿ 2020ರ ಬ್ಲಾಕ್ ಬಸ್ಟರ್ ಹಿಟ್ ಮಲಯಾಳಂ ಫಿಲಮ್ ಅಯ್ಯಪ್ಪನೊಮ್ ಖುಷಿಯಂ ಈ ಮೂವಿಯ ಅಫಿಷಿಯಲ್ ರಿಮೇಕ್. ಆ್ಯಕ್ಚುಲಿ ಈ ಮೂವಿ ಜನವರಿ 15ಕ್ಕೆ ರಿಲೀಸ್ ಆಗ್ತಾ ಇತ್ತು, ಬಟ್ ಅವತ್ತಂದರೆ ಸಂಕ್ರಾಂತಿಗೆ RRR ಆ್ಯಂಡ್ ರಾಧಾಶ್ಯಾಮ ಈ ಎರಡು ಫಿಲಮ್ ರಿಲೀಸ್ ಆಗ್ತಾ ಇರೋದ್ರಿಂದ ಆ ಎರಡು ಮೂವಿ ಟೀಮ್ಗಳು ಪವನ್ ಕಲ್ಯಾಣ್ ಅವರ ಮೂವಿ ಅಂದರೆ ಭೀಮ್ಲಾ ನಾಯಕ್ ಫಿಲಮ್ಗೆ ರಿಕ್ವೆಸ್ಟ್ ಮಾಡಿ ಮೂವಿಯ ರಿಲೀಸ್ ಡೇಟ್ನ ಪೋಸ್ಟ್ಪೋನ್ ಮಾಡಿಸಿದ್ರು. ಸೊ ಈ ಫಿಲಮ್ ಫೆಬ್ರವರಿ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಇನ್ನು ವಿಕ್ರಾಂತ್ ರೋಣಗೆ ಕ್ಲಾಶ್ ಆಗ್ತಾ ಇರೋ ಎರಡನೇ ಫಿಲಮ್ ಎ ಸಿನಾಮಿಕಾ ಇದು ಅಪ್ಕಮಿಂಗ್ ತಮಿಳ್ ರೊಮ್ಯಾಂಟಿಕ್ ಕಾಮಿಡಿ ಫಿಲಮ್. ಮೂವಿಯ ಲೀಡ್ನಲ್ಲಿ ಡಿಕ್ಕು ಸಲ್ಮಾನ್, ಕಾಜಲ್ ಅಗ್ರವಾಲ್ ಆ್ಯಂಡ್ ಅದಿತಿ ರಾವ್ ಅವರು ಆ್ಯಕ್ಟ್ ಮಾಡಿದ್ದು. ಈ ಮೂವಿನಷ್ಟೇ ಫೆಬ್ರವರಿ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಇವಿಷ್ಟು ಅಂದರೆ ಈ ಎರಡು ಫಿಲಮು ಸಹ ವಿಕ್ರಾಂತ್ ರೋಣಗೆ ಕ್ಲಾಶ್ ಆಗ್ತಾ ಇದೆ ಅಂತ ಅನೌನ್ಸ್ ಆಗಿದೆ. ಸೊ ಮುಂದೆ ಫ್ಯೂಚರ್ನಲ್ಲಿ ರಿಲೀಸ್ ಡೇಟ್ ಅಂದರೆ ಈ ಎರಡು ಫಿಲಮ್ಸ್ಗಳ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಬಹುದು ಅಥವಾ ಈ ಒಂದು ಲಿಸ್ಟಿಗೆ ಬೇರೆ ಫಿಲಮು ಸಹ ಸೇರ್ಬೋದು. ಸೊ ಅನೂಪ್ ಭಂಡಾರಿ ಆ್ಯಂಡ್ ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ಫಿಲಮ್ಗೆ ಈ ಎರಡು ಫಿಲಮ್ ಕ್ಲಾಶ್ ಆಗ್ತಾ ಇದೆ. ಸೊ ಇವಾಗ ವಿಕ್ರಾಂತ್ ರೋಣ ಮೂವಿ ಟೀಮಿಂದ ಒಳ್ಳೆ ಪ್ರಮೋಷನ್ ಮಾಡಿ ಒಂದು ಒಳ್ಳೆ ರೀಚ್ ಕೊಟ್ಟರೆ ಹೊರಗಡೆ ಎಲ್ಲ. ಸೊ ಇದೊಂದು ಕನ್ನಡದ ಮತ್ತೊಂದು KGF ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕಂಟೆಂಟ್ ಆ ರೀತಿ ಇದೆ ಅಂತ ಫೀಲ್ ಆಗ್ತಾ ಇದೆ. ಒಂದು ರಿಲೀಸ್ ಮಾಡಿರೋ ವೀಡಿಯೋಸ್ ಅಥವಾ ಪೋಸ್ಟರ್ ಅಥವಾ ಕಂಟೆಂಟ್ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಸೊ ಗೈಸ್, ಈ ವಿಷಯ ಕೇಳಿ ನಿಮಗೆ ಹೇಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಗೈಸ್.